ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಮ್ಮನೆ ಮಗ ವಿನೋದಾನಂದ್ ಮಾಡುವ ನಮಸ್ಕಾರಗಳು. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿರಿ, ಚೆನ್ನಾಗಿದ್ರೆ ಇನ್ನೂ ಚೆನ್ನಾಗಿರಿ. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಕಾಮೆಂಟ್ ಬಾಕ್ಸ್. ಆಕ್ಚುಲಿ ನಾನು ಫೇಸ್ಬುಕ್ ಅಲ್ಲಿ ಒಂದು ಕ್ವಶ್ಚನ್ ಕೇಳಿದ್ದೆ, ಈ ಮಳೆಗಾಲದಲ್ಲಿ ನಿಮ್ಮ ಫೇವರೇಟ್ ಸ್ನ್ಯಾಕ್ಸ್ ಯಾವುದು ಮತ್ತು ಯಾಕೆ ಅಂತ. ಅದರ ಬಗ್ಗೆ ಕ್ರೇಜಿಯಾಗಿ ಕಮೆಂಟ್ ಮಾಡಿದವರ ಕಮೆಂಟ್ಸ್ ಗಳನ್ನ ನೋಡೋಣ ಬನ್ನಿ. ಬ್ರ್ಯಾಂಡ್ ಹೆಸರು MCB ಮಟನ್ ಪೇಪರ್ ಫ್ರೈ. ನಮ್ಮ ಬಗ್ಗೆ ತಿಳಿದಿರೋ ಇಬ್ಬರೇ ಇಬ್ಬರು ಗೆಳೆಯರು, ಏನು ಮಜಾ ಗುರು. ನಿಮ್ಮ ಬಗ್ಗೆ ತಿಳಿದಿರೋರು ಅಂದ್ರೆ ಅಂದ್ರೆ ತುಂಬಾ ಸೀಕ್ರೆಟ್ಸ್ ಇದೆ ಅಂತ ಆಯ್ತು. ಓಟಿ ಜೊತೆ ಬೋಟಿ. ಸೋಲು ಕಣ್ಮುಂದೆ ಇದ್ರೆ ಗೆಲುವು ಬೆನ್ನಿಂದೆ ಇರುತ್ತೆ. ಗೆಲ್ಲೋ ತಾಳ್ಮೆ ಆತ್ಮವಿಶ್ವಾಸ ಆಟ ನಿನ್ನಲ್ಲಿ ಇರಬೇಕು. ಔಟ್ ಆಫ್ ದಿ ಕಂಟೆಂಟ್, ಔಟ್ ಆಫ್ ದಿ ಬಾಕ್ಸ್, ಬಟ್ ಆದ್ರೂ ಒಳ್ಳೆ ಮೋಟಿವೇಶನಲ್ ಲೈನ್ಸ್. ಒರಿಜಿನಲ್ ಚಾಯ್ಸ್ ಇಸ್ ಬೆಸ್ಟ್. ಯಾಕೆ ಅಂದ್ರೆ ಮಳೆಗಾಲ ಚಳಿ ಇರುತ್ತೆ, ಜೂಮ್ ಆಗಿ ತೇಲ್ತಾ ಇರೋದೆ ಅಂದ್ರೆ ಇದು ಸ್ನ್ಯಾಕ್ಸ್ ಅಲ್ಲ ಕಣಣ. ಆದ್ರೂ ಒರಿಜಿನಲ್ ಚಾಯ್ಸ್ ಅಂತ ಹೇಳಿ ನನ್ನ ಹಳೇ ನೆನಪುಗಳನ್ನೆಲ್ಲ ನೆನಪಿಸ್ಬಿಡ್ರಿ. ಡ್ರಿಂಕಿಂಗ್ ಕರಿಯರ್ ಶುರುವಾಗಿದ್ದೆ ಒರಿಜಿನಲ್ ಚಾಯ್ಸ್ ಇಂದ. ಅವಾಗೆಲ್ಲ ಒಂದು ಬಾರ್ ಮೇಲ್ಗಡೆ ಬ್ಯಾನರ್ ಹಾಕೋರು, ಮಗ ಇದೇ ನನ್ನ ಚಾಯ್ಸ್ ಅಂತ. ಅವಾಗ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿ ಮಗ ಇದೇ ನಮ್ಮ ಚಾಯ್ಸ್ ಲೋ ಬಜೆಟ್ ಬ್ರ್ಯಾಂಡ್ ಅಂತ ಕುಡಿತಿದ್ವಿ. ನಿಮ್ಮೆಲ್ರಿಗೂ ಇದ್ರ ಮುಖಾಂತರ ಏನ್ ಹೇಳ್ಬೇಕು ಅಂತಂದ್ರೆ, ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ, ದಯವಿಟ್ಟು ಯಾರು ಇದನ್ನ ಮಾಡಬೇಡಿ. ನಿಮ್ಮನ್ನ ನಂಬಿಕೊಂಡು ನಿಮ್ಮ ಮನೆಯಲ್ಲಿ ತುಂಬಾ ಜನ ಇರ್ತಾರೆ. ಪಿವಟ್ ಅಂದ್ರೆ ನೀನೇನಾ ಅನುಮಾನೇನಾ? ಊರಿಗೆಲ್ಲ ಬುದ್ಧಿ ಹೇಳಿ ಒಲೆ ಮುಂದೆ ಉಚ್ಚವೇದು ಅಂದ್ರೆ ಇದೇನೆ. ನಾಟಿ ಕೋಳಿ ಸಾರು ಮತ್ತೆ ರೊಟ್ಟಿ, ಯಾಕಂದ್ರೆ ನಮ್ಮ ಕಡೆ ಜನರಿಗೆ ಅದೇ ಅಲ್ವಾ ಮಳೆಗಾಲ ಹಾಗೂ ಎಲ್ಲ ಕಾಲಕ್ಕೂ ಅಂತ ಹೇಳ್ತಾ ಇದ್ದಾರೆ. ಅದು ಸ್ನ್ಯಾಕ್ಸ್ ಅಲ್ಲ ಬ್ರದರ್. ನಿಮ್ಮ ಪ್ರಶ್ನೆ ಯಾವ ವಯಸ್ಸಿನವ್ರಿಗೆ ಅಂತ ಕೇಳ್ತಾವ್ರಿ ಇಲ್ಲೊಬ್ರು. ನಿಮ್ಮ ವಯಸ್ಸಿನವ್ರಿಗೆ ಚುರುಮುರಿ ಸೂಪರ್ ಇರುತ್ತೆ, ಅದಕ್ಕೆ ಒಳ್ಳೆ ಟೇಸ್ಟ್ ನಿಮ್ದು ಚುರುಮುರಿ ಚೆನ್ನಾಗೇ ಇರುತ್ತೆ. ಮೊಸರನ್ನ ಮತ್ತು ಕೂಲ್ ಆಗಿರೋ ಮಾಜಾ ಜ್ಯೂಸ್ ಅವೆರಡು ಹೊಂದಾಣಿಕೆನೆ ಬೇರೆ. ನಿಮ್ಮ ಟೇಸ್ಟ್ ಕಬಾಬ್ ಕುಷ್ಕ ನಮ್ಮ ಫೇವ್ರೇಟ್ ಬ್ರೋ. ಕಾಂಕ್ರೀಟ್ ಅದೇ ಉಪ್ಪಿಟ್ಟು ಅಂತ. ಮೈ ಫೇವ್ರೇಟ್ ತಂದೂರಿ ಅಂತ ಇಲ್ಲೊಬ್ರು ಹೇಳ್ತಾವ್ರೆ. ಕಡಲೆಪುರಿ ಒಗ್ಗರಣೆ ಜೊತೆ ಬೆಲ್ಲದ ಟೀ. ಕಡಲೆಪುರಿ ಹುರಿದು ಉರುಗಡಲೆ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಖಾರ ಅರೆದು ಖಾರದ ಪುಡಿ ಮಾಡಿ ಅದರ ಜೊತೆ ಟೀ ಇದ್ರೆ ಬೆಚ್ಚನೆ ವಾತಾವರಣ ಸಿಗುತ್ತೆ. ಅಣ್ಣ ಒಂದು ಕ್ವಾರ್ಟರ್ ಓಲ್ಡ್ ಮಂಕ್ ಮತ್ತೆ ಒಂದು ಪ್ಲೇಟ್ ನಾಟಿ ಕೋಳಿ ಫ್ರೈ ಮತ್ತೆ ಬಿಸಿ ಬಿಸಿ ಕಾಲ್ ಸೂಪ್. ಕಾಲ್ ಸೂಪ್ ಒಂದು ಬಾಯಲ್ಲಿ ನೀರು ಬರ್ಸ್ಬಿಡಿ. ಕೆಲಸಕ್ಕೆ ಕರಿಬೇಡಿ, ಊಟಕ್ಕೆ ಮರಿಬೇಡಿ, ವಾತಾವರಣ ಸರಿ ಇಲ್ಲ, ಬಿಸಿ ಬಿಸಿ ಖರೀದಿ ತಿನಿಸುಗಳು ಅಂತ. ಎಂಟಿ ಬೈಗುಳ ಆಲ್ ಟೈಮ್ ಫೇವರೇಟ್ ಸ್ನ್ಯಾಕ್ಸ್ ಅಂತ ಹೇಳ್ತಾ ಇದಾರೆ ಇಲ್ಲೊಬ್ರು. ಅಮ್ಮ ಮಾಡ ಬೋಂಡ ಅಂತ ಹೇಳ್ತಾ ಇದಾರೆ ಇನ್ನೊಬ್ರು. ಅಮ್ಮ ಮಾಡೋದ್ ಎಲ್ಲಾನು ಚೆನ್ನಾಗೇ ಇರುತ್ತೆ, ಚೆನ್ನಾಗಿಲ್ಲ ಅಂತಂದ್ರೆ ಊಟ ಸಿಗಲ್ಲ ಅಷ್ಟೇ. ಬಿಸಿ ಬಿಸಿ ಉಪ್ಸಾರು ಮುದ್ದೆ, ಆಮೇಲೆ ಬರುತ್ತೆ ನಿದ್ದೆ. ಇದು ಸ್ನ್ಯಾಕ್ಸ್ ಅಲ್ಲ. ಗೋಬಿ ಮಂಚೂರಿ, ಯಾಕೆ ಅಂದ್ರೆ ಅದು ಚಿಕನ್ ತಿಂದಾಗ ಅನ್ಸುತ್ತೆ, ಅದ್ರ ಬದಲು ಚಿಕನ್ ತಿನ್ರಿ, ಯಾರು ಬೇಡ ಅಂದವ್ರು ನಿಮ್ಗೆ. ಕಟ್ಟನ್ ಚಾಯ್ ಮತ್ತೆ ಕಡ್ಲೆಪುರಿ, ಮಿರ್ಚಿ ಬಜ್ಜಿ ಜೊತೆ ಒಂದು ಲೋಟ ಕಡಕ್ ಕಾಫಿ ಸೂಪರ್ ಗುರು ಅಂತ. ಇದೇ ನಮ್ಮ ಫೇವ್ರೇಟ್, ಬೇಕಾ ನಿಮ್ಗೆ ಅಂತ ಒಂದಷ್ಟು ಅಣಬೆಗಳನ್ನ ಕಳಿಸಿದ್ದಾರೆ. ವೆಜ್ ಫ್ರೈಡ್ ರೈಸ್ ತಿನ್ಕೊಂಡು ಹಾಗೆ ಸ್ವಲ್ಪ ಬೀರ್ ಕುಡ್ಕೊಂಡು ಹಾಗೆ ಸ್ವಲ್ಪ ಲೇಸ್ ತಿನ್ಕೊಂಡು ಹಾಗೆ ಸ್ವಲ್ಪ ಕೊಬ್ಬರಿ ಮಿಠಾಯಿ ತಿನ್ನುವೆ, ಹೊಟ್ಟೆ ಕೆಡೋದಂತೂ ಗ್ಯಾರಂಟಿ, ಹೊಟ್ಟೆ ಕೆಡಿಸ್ಕೊಳ್ಳಿ. ಒಬ್ರು ಕಮೆಂಟ್ ಹಾಕಿದ್ದಾರೆ ಕ್ವಾರ್ಟರ್ MCB, ಯಾಕೆಂದ್ರೆ ನಮ್ದು RCB. ಉಪ್ಪಿನಕಾಯಿ ಇದ್ರೂ ಸೇರುತ್ತೆ, ಚಿಕನ್ ಮಟನ್ ಇದ್ರಂತೂ ಸ್ವರ್ಗ ಸಿಗುತ್ತೆ. ಬೆಚ್ಚನೆಯ ಮಳೆಯಲ್ಲಿ ಸ್ವರ್ಗ ಸಿಕ್ಕಂತೆ ಸರ್ವಜ್ಞ. ಚೆನ್ನಾಗಿದೆ ಕಮೆಂಟ್. ಮನೆಯಲ್ಲಿ ಮಾಡೋ ಖಾರದ ಕಡಲೆ ಬೀಜ, ಓಟಿ ಜೊತೆ ಬೋಟಿ. ರೀ ಬೋಟಿನ ಇಲ್ಲ ಬೆರಳಿಗೆಲ್ಲ ಸಿಗಾಕೊಂಡು ತಿಂತೀವಲ್ಲ ಆ ಬೋಟಿ. ಈ ಚಳಿಯಲ್ಲಿ ಮಳೆಯಲ್ಲಿ ದೆಚ್ಚಿಗೆ ಮನೆಯಲ್ಲೇ ಇರಬೇಕು ಅನ್ಸುತ್ತೆ. ಅದು ದೆಚ್ಚಿಗೆ ಅಲ್ಲ ಕಣಕ, ಬೆಚ್ಚಿಗೆ. ಸದ್ಯ ನೊಚ್ಚಿಗೆ ಅಂತ ಹೇಳಿಲ್ವಲ್ಲ. ಫಿಶ್ ತವಾ ಫ್ರೈ ಕೋಲ್ಡ್ ಅಲ್ಲಿ ಸಗದಾಗಿರುತ್ತೆ ಅಂತ ಹೇಳ್ತಾ ಇದಾರೆ. ಹೌದು, ಕೋಲ್ಡ್ ಅಲ್ಲಿ ಇದ್ದಾಗ ಫಿಶ್ ತಿನ್ರಿ, ಹೀಟ್ ಆಗ್ತೀರ. ಹೀಟ್ ಅಲ್ಲಿ ಮೊಟ್ಟೆ ಅಲ್ವಾ, ಯಾಕಂದ್ರೆ ಮತ್ತೆ ಶ್ರಾವಣ ಬಂದ್ಬಿಡುತ್ತೆ. ಇವ್ರಿಗೆ ಶ್ರಾವಣ ಬಂದ್ಬಿಡುತ್ತೆ ಅನ್ನೋದೇ ಚಿಂತೆ ಆಗಿದೆ. ಎಗ್ ರೈಸ್ ಕಬಾಬ್ ಮತ್ತೆ ಮೊಟ್ಟೆ ಅಂತ ಹೇಳ್ತಾ ಇದಾರೆ ಇಲ್ಲೊಬ್ರು. ಎಗ್ ರೈಸ್ನ ನೀವು ಅಲ್ಲಿ ಇಲ್ಲಿ ಜಾಸ್ತಿ ತಿನ್ನಕ್ ಹೋಗ್ಬೇಡಿ, ಅದರಿಂದ ಕಿಡ್ನಿ ಸ್ಟೋನ್ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಯೋಚನೆ ಮಾಡಿ, ಆದಷ್ಟು ಮನೆಯಲ್ಲೇ ತಿನ್ನೋದಕ್ಕೆ ಟ್ರೈ ಮಾಡಿ. ಟೀ ಸಿಗರೇಟ್ ಬಿಸಿ ಬಜ್ಜಿ ಮೆಣಸಿನಕಾಯಿ ಅಂತ. ಟೀ ಓಕೆ, ಬಜ್ಜಿ ಓಕೆ, ಸಿಗರೇಟ್ ಬೇಡ ಬ್ರದರ್. ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ.
ನಮಗೆ ಬುಯ್ಯನ್ ದೊಡ್ಡಿ ಫಿಶ್ ಫ್ರೈ ಇಷ್ಟ. ಯಾಕೆ ಅಂದ್ರೆ ಆತರ ರುಚಿಕರವಾದ ಫಿಶ್ ಫ್ರೈ ಎಲ್ಲೂ ಸಿಗಲ್ಲ, ಅದ್ರ ಜೊತೆ ಒಂದು ಹಾಫ್ ಬಾಟಲ್ ವಿಸ್ಕಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬುಯ್ಯನ್ ದೊಡ್ಡಿ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಇಲ್ಲಿ ಹಲಗೂರು ಪಕ್ಕ ಇದೆ, ಬನ್ನಿ ಅಲ್ಲಿ ಫ್ರೆಶ್ ಮೀನುಗಳನ್ನ ಹಿಡ್ಕೊಂಡ್ಬಂದು ಚೆನ್ನಾಗಿ ಫ್ರೈ ಮಾಡಿಕೊಡ್ತಾರೆ, ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ. ಡೋಲೆ 650 ಮಾತ್ರ ಬಿಸಿ ರಾಗಿ ಮುದ್ದೆ ಅಂತ. ಕೊರೋನಾದವ್ರಿಗೆ ಅದೇಯ್ಯ ಅದು ಗೊತ್ತು, ನಾನು ಕೇಳ್ತಾರ ಸ್ನ್ಯಾಕ್ಸ್. ಇಲಿ ಇಡ್ಲಿ, ಪಲ್ಲಿ ಪಲ್ಯ, ಸೊಳ್ಳೆ ಸೂಪ್, ಜಿರಳೆ ಜಿಲೇಬಿ, ಆವರಾಣಿ ಆಂಬೊಡೆ, ಸ್ನ್ಯಾಕ್ ಸಾಂಬಾರ್, ಇವೆಲ್ಲ ಬಿಸಿ ಬಿಸಿಯಾಗಿ ಶುಚಿಯಾಗಿದ್ದರೆ ಮಳೆಗಾಲದಲ್ಲಿ ಸ್ನ್ಯಾಕ್ಸ್ಗೆ ತುಂಬಾ ರುಚಿ. ಒಂದ್ಸರಿ ನಿಮ್ ಮಮ್ಮಿ ಡ್ಯಾಡಿನ ಕೇಳಿ, ನಿಮ್ಮನ್ನ ಏನಾದ್ರೂ ಚೈನಾದಿಂದ ಇಂಪೋರ್ಟ್ ಮಾಡ್ಕೊಂಡ್ರ ಅಂತ. ಬಿಸಿ ಕಾಫಿ ಜೊತೆ ಗಂಡನ ಬೆಚ್ಚಗೆ ಅಪ್ಪಿಗೆ ಯು ನಾಟಿ. 90 ಚಾಯ್ಸ್ ಹಸಿರು ಬಟಾಣಿ, ಆದ್ರೂ ಮಜಾ ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಗೋಲ್ಡ್ ಮಂಕ್ ಬಾಯ್ಲ್ಡ್ ಎಗ್ ಅಂತ ಇಲ್ಲೊಬ್ರು ಹೇಳ್ತಾ ಇದಾರೆ. ಯಾವಾಗ್ಲೂ ಬಾಡೆ ನಮ್ ಗಾಡು ಅಂತ ಹೇಳ್ತಾ ಇದ್ದಾರೆ. ಹೊಟ್ಟೆ ತುಂಬಾ ಮುದ್ದೆ, ಕಣ್ತು ಬಂದಿದ್ದೆ ಅಂತ ಇನ್ನೊಬ್ರು ಹೇಳ್ತಾ ಇದಾರೆ. ನಾಟಿ ಕೋಳಿ ಸಾರು ಆಷಾಢದಲ್ಲಿ ಸೂಪರ್. ಹಾಗಾಗಿ ಮದುವೆ ಆದವ್ರಿಗೆ ನಾಟಿ ಕೋಳಿ ಸಾರು ತಿಂದು ಯೂಟ್ಯೂಬ್ ಬರ್ಬೇಡಿ, ಯಾಕೆಂದ್ರೆ ಹೆಂಡತಿರು ತವರ ಮನೆಯಲ್ಲಿ ಇರ್ತಾರೆ. ಇಲ್ಲೊಬ್ರು ಕೊತ್ತಂಬರಿ ಸೊಪ್ಪು ಅಂತ ಹೇಳ್ತಾ ಇದಾರೆ, ಅದು ಸ್ನ್ಯಾಕ್ಸ್ ಅಲ್ಲ ಕಣ್ಣ. ಬಿಸಿ ಬಿಸಿ ಗೋಬಿ ಮಂಚೂರಿ, ಕಸ ಕಡ್ಡಿ ಅಂತ ಇಲ್ಲೊಬ್ರು ಹೇಳ್ತಾ ಇದಾರೆ. ಅದನ್ನ ನೀವು ತಿಂತೀರಾ? ಐಸ್ ಕ್ರೀಮ್ ಅಂಡ್ ಕೂಲ್ ಡ್ರಿಂಕ್ಸ್ ಅಂತ ಹೇಳ್ತಾ ಇದಾರೆ. ಮಿರ್ಚಿ ಬಜ್ಜಿ ಅಂತ ಹೇಳ್ತಾ ಇದಾರೆ. ಮಿರ್ಚಿ ಮಂಡಕ್ಕಿ, ಮೆಣಸಿನಕಾಯಿ ಬಜ್ಜಿ, ಚಾಯ್, ಕೊರಬಾಡು ಉಳಿಯಂಡ ಉತ್ತಮ ಅಂತೆ. ಚೆನ್ನಾಗಿದೆ. ನಾಯಿ ಬಿರಿಯಾನಿ ಜೊತೆ ರಾಯಲ್ ಸ್ಕ್ರಾಚ್ ಬಾಟಲ್ ಅಂತೆ. ಊರಲ್ಲಿ ನಮ್ಮ ಮನೆಯಲ್ಲಿ ಮಾಡೋ ಬಿಸಿ ರಾಗಿ ಮುದ್ದೆ, ಸೊಪ್ಪಸಾರು ಜೊತೆ ಮೊಟ್ಟೆ, ಸಿಗಡಿ, ಹೆಸರುಕಾಳು ಪಲ್ಯ. ಅತ್ಯಮೂಲ್ಯವಾದ ಸಮಯವನ್ನು ಕೊಟ್ಟು ಯಾರೆಲ್ಲ ಕಮೆಂಟ್ ಮಾಡಿದೀರಾ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಮತ್ತೊಂದು ಕ್ವಶ್ಚನ್ ನನ್ನ ಫೇಸ್ಬುಕ್ ಪೇಜ್ ನಲ್ಲಿ ಹಾಕ್ತೀನಿ, ಅಲ್ಲೂ ಕೂಡ ಇದೇ ರೀತಿ ಕ್ರೇಜಿ ಆದಂತ ಕಮೆಂಟ್ಸ್ ನ ಮಾಡಿ ಅದರ ಬಗ್ಗೆ ಕೂಡ ಒಂದು ವಿಡಿಯೋನ ಮಾಡ್ತೀನಿ. ನೆಕ್ಸ್ಟ್ ಕ್ವಶ್ಚನ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ, ನೀವು ನೋಡಿ ಅದಕ್ಕೆ ಕಮೆಂಟ್ ಮಾಡ್ತೀರಾ ಅಂತ ಕೂಡ ಅನ್ಕೊತೀನಿ. ಅಲ್ಲಿ ತನಕ ನನಗೆ ಬೇರೆ ಕೆಲಸ ಇದೆ, ಬಾಯ್. ನೀವು ಕೆಲಸ ಮಾಡಿ. ಲವ್ ಯು ಆಲ್.